ಒಂದು ರಸ್ತೆಯನ್ನ ಕೊಡಿ ಇಲ್ಲಿ ಕೃಷ್ಣಾಪುರಕ್ಕೆ ಅಂತ ಹೇಳಿ ಹೋದ್ರೆ ಮಿನಿಸ್ಟ್ರಿಗೆ 10% ಕೊಡ್ಬೇಕಂತ ಹೇಳ್ತಾರೆ. ಅದು MLA ಹತ್ರ ಹೇಳ್ತಾರೆ. ಈ ನಾಚಿಕೆ ಬಿಟ್ಟು ರಾಜಕೀಯ ಬಂದದಕ್ಕೆ ನಾಚಿಕೆ ಆಗ್ತದೆ ನಮಗೆ ಕೆಲ ಸಾರಿ ಈ ರೀತಿ ವ್ಯಕ್ತಿಗಳೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ. ಎಲ್ಲಿಂದ ಶುರು ಮಾಡುದು ಎಲ್ಲಿಂದ ಎಂಡ್ ಮಾಡುದು ಅಂತ ನಮಗೆ ಗೊತ್ತಾಗೋದಿಲ್ಲ. ಇವರೆಲ್ಲ ಕಾಂಗ್ರೆಸ್ನವರು ಒಂದು ಉತ್ತರವನ್ನು ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯ ಜನರಿಗೆ. ಮೊನ್ನೆ ಇವರ ಮುಖ್ಯಮಂತ್ರಿಗಳು JDS ಮತ್ತು ಇವರು ಸೇರಿ ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರನ್ನ. ಈ ಕುಮಾರಸ್ವಾಮಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಕರಾವಳಿಯ ಜನರು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯ ಜನರಿಗೆ ತಿಳುವಳಿಕೆ ಇಲ್ಲ, ಅದಕ್ಕಾಗಿ ಅವರು BJPಗೆ ವೋಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರುವಂತ ಮಿಥುನ್ ರೈ ಇರ್ಬೋದು, ಮೊಹಮ್ಮದ್ ಮೊಯ್ದಿನ್ ಬಾವ ಇರ್ಬೋದು, ರಮಾನಾಥ ಇರ್ಬೋದು, ಉತ್ತರ ಕೊಡ್ಲಿ. ನಮಗೆ ತಲೆ ಉಂಟ ಇಲ್ವಂತ, ತಲೆ ಸರಿ ಇಲ್ಲ ಇಲ್ವಂತ ನಿಮ್ಗೆ ಇಲೆಕ್ಷನ್ ಅಲ್ಲಿ ಹೇಳ್ತೇವೆ ನಾವೀಗ.